ಮದುವೆಯಾದ ಪ್ರತಿಯೊಬ್ಬರಿಗೂ ಕೂಡ ಮದುವೆಯಾದಂತಹ ದಿನ ಇರುತ್ತಲ್ಲ ಅದು ತುಂಬಾನೇ ಸ್ಪೆಷಲ್ ಆಗಿರುತ್ತೆ ಕೆಲವರು ವಿವಾಹ ವಾರ್ಷಿಕೋತ್ಸವ ಅಂತ ಹೇಳಿ ಅತ್ಯಂತ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಬಟ್ ಇಲ್ಲೊಂದು ಕುಟುಂಬ ತಾವು ಕಷ್ಟಪಟ್ಟು ಕೂಲಿ ಕೆಲಸವನ್ನ ಮಾಡಿ ಕೂಡಿಟ್ಟ ಹಣದಲ್ಲಿಯೇ ವಿಭಿನ್ನ ರೀತಿಯಲ್ಲಿ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಂಡಿದೆ ಅಷ್ಟಕ್ಕೂ ಆ ಜೋಡಿ ಯಾವುದು ಅಂತೀರಾ ಇಲ್ಲಿದೆ ನೋಡಿ ಡೀಟೇಲ್ಸ್ ವೃದ್ಧ ದಂಪತಿಯ ಅದ್ದೂರಿ ವಾರ್ಷಿಕೋತ್ಸವ ಕೂಲಿ ಮಾಡಿ ತಮ್ಮ ಆಸೆ ಈಡೇರಿಸಿಕೊಂಡ ದಂಪತಿ ಈ ದೃಶ್ಯದಲ್ಲಿ ಕಾಣ್ತಾ ಇರುವ ಈ ವೃದ್ಧ ದಂಪತಿಯ ಹೆಸರು ಮರೆಪ್ಪ ಮತ್ತು ಶಾಂತಮ್ಮ ಈ ದಂಪತಿ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಕುಂಟೋಜಿ ಗ್ರಾಮದವರು ಕೂಲಿ ಕಾರ್ಮಿಕರಾದ ಇವರು ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಜಲಾಶಯದ ನಿರ್ಮಾಣ ಕಾಮಗಾರಿಯಲ್ಲೂ ಕೂಲಿ ಮಾಡಿದ್ದಾರೆ ಅಲ್ಲದೆ ಗೋವಾ ರಾಜ್ಯದಲ್ಲೂ ಕೆಲ ವರ್ಷಗಳ ಕಾಲ ಕೂಲಿ ಮಾಡಿದ್ದಾರೆ ಅದೇ ಹಣದಲ್ಲಿ ಇದೀಗ ವಿಶ್ವದ ಏಳನೇ ಅದ್ಭುತ ಪ್ರೀತಿಯ ಸಂಕೇತ ಆಗ್ರಾದ ಮಹಲ್ನಲ್ಲಿ ತಮ್ಮ ಐವತ್ತನೇ ವರ್ಷದ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡಿದ್ದಾರೆ ಮನೆಯಲ್ಲಿ ನಿತ್ಯವೂ ಟಿವಿ ನೋಡ್ತಾ ಇದ್ದ ಶಾಂತಮ್ಮ ಟಿವಿಯಲ್ಲಿ ಪ್ರಸಾರಗೊಳ್ಳುವ ಮದುವೆ ವಾರ್ಷಿಕೋತ್ಸವಗಳಂತಹ ದೃಶ್ಯಗಳನ್ನು ನೋಡಿ ಅದಕ್ಕೆ ಫಿದಾ ಆಗಿ ಪತಿ ಮರೆಪ್ಪನಿಗೆ ನಾವು ನಮ್ಮ ಐವತ್ತನೇ ಮದುವೆ ವಾರ್ಷಿಕೋತ್ಸವವನ್ನ ಆಗ್ರಾದ ಮಹಲ್ನಲ್ಲಿ ಆಚರಿಸಿಕೊಳ್ಳೋಣ ಅಂತ ಮೇಲಿಂದ ಮೇಲೆ ಹೇಳ್ತಾ ಇದ್ರಂತೆ ಇದೇ ಕಾರಣ ಅಜ್ಜ ಮರೆಪ್ಪ ಅಜ್ಜಿ ಶಾಂತಮ್ಮ ತಮ್ಮ ಮಕ್ಕಳಾದ ಪರಶುರಾಮ್ ಹಾಗೂ ಬಸವರಾಜ್ರೊಂದಿಗೆ ಆಗ್ರಾದ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಕೇಕ್ ಕತ್ತರಿಸಿ ಅದ್ಧೂರಿಯಾಗಿ ಆಚರಿಸ್ಕೊಂಡು ಆಸೆಯನ್ನ ಈಡೇರಿಸಿಕೊಂಡಿದ್ದಾರೆ ಒಟ್ನಲ್ಲಿ ಕೂಲಿ ಕೆಲಸದಲ್ಲೇ ತಮ್ಮ ಮಹದಾಸಿಯನ್ನ ತಮ್ಮ ಮಕ್ಕಳೊಂದಿಗೆ ಈಡೇರಿಸಿಕೊಂಡ ಅಜ್ಜ ಅಜ್ಜಿ ಫುಲ್ ಖುಷಿಯಾಗಿದ್ದಾರೆ ನಾವು ಬಡವರು ಕೂಲಿಗಾರರು ಅಂತ ಅನ್ಕೊಂಡು ತಮ್ಮ ಮಹದಾಸಿಗಳಿಗೆ ಬೀಗ ಹಾಕಿಕೊಳ್ಳುವವರಿಗೆ ಮರೆಪ್ಪ ಶಾಂತಮ್ಮ ದಂಪತಿ ಮಾದರಿಯಾಗಿದ್ದಾರೆ ಪುರುಷೋತ್ತಮ್ ಪಬ್ಲಿಕ್ ಟಿವಿ ವಿಜಯಪುರ